ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಈಸಿಯಾಗಿ ಕುಕ್ಕರಲ್ಲಿ ಆಂಬೂರು ಬಿರಿಯಾನಿ ಮಾಡೋದು ತೋರಿಸ್ಕೊಳ್ತೀನಿ ಬಿರಿಯಾನಿ ಅಂದ್ರೇ ಎಲ್ಲರಿಗೂ ಇಷ್ಟ ಬಿರಿಯಾನಿಯಲ್ಲಿ ತುಂಬ ವೆರೈಟಿ ಇದೆ ಆದರೆ ಇವತ್ತು ಕುಕ್ಕರಲ್ಲಿ ನಿಮಗೆ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಸಾಫ್ಟಾಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿ ಇಷ್ಟದೇ ಪ್ಲೀಸ್ ಮೂರು ಸಾವಿರ ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟದೇ ನೀವು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಈಗ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಸುಮಾರು ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ತೋರಿಸ್ತಾ ಇರೋದು ನಿಮಗೆ ಬಿರಿಯಾನಿ ರೆಸಿಪಿ ಈಗ ಇದಕ್ಕೆ ನಾನು ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲ ಹಾಕೊತಾ ಇದ್ದೀನಿ ಇದಕ್ಕಿಷ್ಟೇ ಮಸಾಲ ಇಂಗ್ರೀಡಿಯೆಂಟ್ಸು ಈಗ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಬಿರಿಯಾನಿ ಫ್ಲೇವರ್ ಜಾಸ್ತಿ ಬೇಕಂದರೆ ಕಲ್ಲುವ ಸಹನೂ ಹಾಕೊಬೋದು ಇನ್ನೂ ಅದು ಡಾರ್ಕ್ ಆಗಿ ಕೊಡುತ್ತೆ ಸ್ಮೆಲ್ಲು ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಈಗ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಬೇಕು ಅದನ್ನು ತೋರಿಸ್ತೀನಿ ಈಗ ನೋಡಿ ಅರ್ಧ ಕೆ ಜಿ ಆಗೋಷ್ಟು ನಾನು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಸರಿ ಅಕ್ಕಿನ ತೊಳೆದು ಇದನ್ನು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಯಾಕಿದ್ದೀನಿ ಇದು ಬಂದ್ಬಿಟ್ಟು ಜೀರಾ ರೈಸ್ ಅಂತ ಇದು ಈ ಬಿರಿಯಾನಿಗೆ ಈ ಅಕ್ಕಿನೇ ಯೂಸ್ ಮಾಡಬೇಕು ಇದಿಲ್ಲ ಅಂದರೆ ನೀವು ನಾರ್ಮಲ್ ಸೋನ ಮಸೂರಿ ಅಕ್ಕಿನೂ ಹಾಕೊಬೋದು ಈಗ ನಾನು ಬಿಸಿನೀರಲ್ಲಿ ಒಂದು ಹದಿನೈದು ನಿಮಿಷ ಒಣಗಿದ ಮೆಣಸಿನ್ಕಾಯಿನ ನೆನೆ ಹಾಕಿದ್ದೀನಿ ಸುಮಾರು ಒಂದು ಹದಿನೈದರಿಂದ ಒಂದು ಹದಿನಾರು ಮೆಣ್ಸಿನ್ಕಾಯಿ ಬೇಕಾಗುತ್ತೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಸೊ ಇದರಲ್ಲಿ ಕಾರನು ಇರುತ್ತೆ ಕಲರ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಯೂಸ್ ಮಾಡೋದು ನಿಮಗೆ ರೆಡ್ ಕಲರ್ ಜಾಸ್ತಿ ಬೇಕಂದರೆ ಇದ್ರ ಜೊತೆಗೆ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಬೋದು ಆದರೆ ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ನಿಮಗೆ ಮಿಕ್ಸಿನಲ್ಲಿ ಪೇಸ್ಟ್ ಆಗೋದಕ್ಕೆ ಈಸಿ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿದ್ರೆ ಸಾಕು ಈಗ ಇದನ್ನು ರುಬ್ಕೊಂಡ್ಬರ್ತಿದ್ದೀನಿ ನೋಡ್ತಾ ಇರ್ಬೋದು ಸೊ ನೆನೆಸಿದಂಥ ನೀರು ಯೂಸ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸು ಒಂದು ಐದು ಪೇಸ್ಟು ನೀವು ಕೇಳ್ಬೋದು ಖಾರದ ಪುಡಿ ಹಾಕೋಬೋದು ಅಂತ ಖಾರದ ಪುಡಿ ಹಾಕಿದ್ರೆ ನಿಮಗೆ ಬೇರೆ ಥರ ಟೇಸ್ಟ್ ಸಿಗುತ್ತೆ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಟೇಬಲ್ ಸ್ಪೂನ್ ಪುದೀನ ಒಂದೆರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಇದ್ರ ಜೊತೆಗೆ ಒಂದುವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು ಅದಕ್ಕೋಸ್ಕರನೇ ನಾನು ಫಸ್ಟ್ ಇದನ್ನು ಒಗ್ಗರಣೆ ಹಾಕ್ಕೊಂಡು ಆ ನಂತರ ನಿಮಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದು ನೋಡಿ ಅಕ್ಕಿ ಬಂದ್ಬಿಟ್ಟು ನಿಮಗೆ ಜೀರಾ ರೈಸ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸೋನ ಮಸೂರೆ ಅಕ್ಕಿನಲ್ಲೂ ಮಾಡ್ಕೊಬೋದು ಬಾಸುಮತಿ ಅಕ್ಕಿನಲ್ಲೂ ಮಾಡ್ಕೊಬೋದು ಈಗ ಇದನ್ನು ಫ್ರೈ ಮಾಡೋವಾಗೆ ಇದ್ರ ಜೊತೆಗೆ ಎರಡು ಟೊಮೊಟೊ ಇದ್ದೀನಿ ಇವತ್ತು ನಾನು ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಿಮಗೆ ಎಲ್ಲನೂ ಅಳತೆ ಪ್ರಕಾರ ಹೇಳಿದ್ರೆ ನಿಮಗೂ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೆ ಎರಡು ದೊಡ್ಡ ಸೈಜ್ ಹಾಕೊಂಡಿದ್ದೀನಿ ಸೊ ಇದಕ್ಕೆ ಹೋಗುತ್ತೆ ಈಗ ಟೊಮೊಟೊ ಎಲ್ಲ ಫ್ರೈ ಮಾಡೋವಾಗಲೇ ಇದಕ್ಕೆ ರುಬ್ಬಿರೋಂಥ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತ ಇದ್ದೀನಿ ನಿಮಗೆ ತುಂಬ ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನೂ ಒಂದು ಎರಡು ಮೂರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಬೋದು ಸೊ ಈ ಮಿಕ್ಸಿ ಜಾರನ್ನ ವ್ಯಾ ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆನ ವೇಸ್ಟ್ ಮಾಡಬೇಡಿ ಅದನ್ನು ನೀರು ಹಾಕಿ ಅದನ್ನು ಯಾವಾಗ ಹಾಕ್ಬೇಕಂತ ಹೇಳ್ತೀನಿ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಟೊಮೊಟೊ ಎಲ್ಲ ಸ್ವಲ್ಪ ಗೊಜ್ಜು ಥರ ಆಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಬಿಡೋಣ ಈಗ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಚ್ ಆಗಿ ಒಳ್ಳೆ ಕಲರ್ ಬಂದಿದೆ ಈಗ ಇದಕ್ಕೆ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ ನೀವು ಚಿಕನ್ ಬದಲಾಗಿ ಮಟನ್ ಕೂಡ ಹಾಕ್ಕೊಬೋದು ಮಟನಲ್ಲಿ ಮಟನ್ ಬಿರಿಯಾನಿ ಕೂಡ ಮಾಡ್ತಾರೆ ಈ ಅಂಬೂರ್ ಬಿರಿಯಾನಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಇವತ್ತು ನಿಮಗೆ ಚಿಕನಲ್ಲಿ ಮತ್ತು ಕುಕ್ಕರಲ್ಲಿ ತೋರಿಸೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅದೇ ಥರನೇ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಮೊಸರು ಹಾಕೊತ ಇದ್ದೀನಿ ಯಾಕಂದರೆ ನಾವು ಆಲ್ರೆಡಿ ಟೊಮೊಟೊ ಹಾಕ್ಕೊಂಡಿದ್ದೀರಿ ಅದಕ್ಕೋಸ್ಕರ ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಉಳಿಯೋದೂ ಚೆನ್ನಾಗಿರಲ್ಲ ಇದು ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕೊಂಡಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಏನು ಮಾಡಬೇಕಂತ ಹೇಳ್ತೀನಿ ಸೊ ನನ್ನ ಚಾನಲಲ್ಲಿ ಇನ್ನೂ ವೆರೈಟಿ ಆಫ್ ಬಿರಿಯಾನಿ ಇದೆ ನೀವು ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಚಿಕನ್ ಫ್ರೈ ಮಾಡಿದ ಮೇಲೆ ಈ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಸೊ ಎರಡು ಲೋಟ ಅಕ್ಕಿಗೆ ಸುಮಾರು ಏನಿಲ್ಲ ಅಂದ್ರೂ ನಾಲ್ಕು ಲೋಟ ನೀರು ಬೇಕಲ್ವ ಇವಾಗ ಒಂದು ಲೋಟ ಹಾಕ್ಕೊತ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ನೋಡಿ ಮಸಾಲೆ ವೇಸ್ಟ್ ಆಗಬಾರ್ದಂತ ಅದೇ ಜಾರಿಗೆ ಒಂದು ಲೋಟ ನೀರು ಹಾಕಿ ಇವಾಗ ಚಿಕನ್ ಬೇಯೋದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಇನ್ನು ಉಳಿದಿರೋವಂಥ ಮೂರು ಲೋಟ ನೀರು ಆಮೇಲೆ ಹಾಕ್ಕೋಬೇಕು ಇವಾಗ ಫಸ್ಟ್ ಇದನ್ನು ಐದು ನಿಮಿಷ ಬೇಯಿಸ್ಕೊಬಿಡೋಣ ಒಂದು ಐದು ನಿಮಿಷ ಬೇಯೋಷ್ಟರಲ್ಲಿ ಚಿಕನ್ ಕೂಡ ಒಂದು ಅರ್ಧ ಅರ್ಧ ಭಾಗದಷ್ಟು ಬೆಂದ್ಕೊಂಡಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನಮ್ಮ ಹಾಕಿರೋಂಥ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಒಳ್ಳೆ ಬಿರಿಯಾನಿ ಫ್ಲೇವರ್ಸ್ ಬರ್ತಾಯಿದೆ ಮತ್ತು ಇವಾಗ ಇದು ಒಂದು ಅರ್ಧ ಭಾಗ ಬೆಂದಿದೆ ಅಲ್ವಾ ಚಿಕನ್ನಲ್ಲೂ ನೀರು ಬಿಟ್ಟಿರುತ್ತೆ ಈಗ ಇದಕ್ಕೆ ನಾನು ಒಂದು ಮೂರು ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಅನ್ನ ಬಿರಿಯಾನಿ ಅನ್ನ ಉದ್ರ ಉದ್ರಾಗ ಬೇಕು ಅಂದರೆ ಇಲ್ಲಿ ನೀವು ಒಂದು ಲೋಟ ನೀರು ಕಮ್ಮಿ ಕಮ್ಮಿ ಕೂಡ ಹಾಕ್ಕೊಬೋದು ಸೊ ನಾನು ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ತಿನ್ನೋದಕ್ಕೋಸ್ಕರ ನಾನು ಕರೆಕ್ಟಾಗಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀರು ಯಾವ ಥರ ಇದರಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಟೊಮೊಟೊದಲ್ಲೂ ನೀರು ಬಿಟ್ಕೊಳ್ಳುತ್ತೆ ಮತ್ತು ಮೊಸರು ಹಾಕಿದ್ದೀರಾ ಅದರಲ್ಲೂ ನೀರು ಬಿಟ್ಕೊಳ್ಳುತ್ತೆ ಸೊ ಇದರಿಂದ ನೀರು ನಿಮಗೆ ಪ್ರಮಾಣ ಜಾಸ್ತಿ ಆಗ್ಬೋದು ಈಗ ನೀರು ಹಾಕಿದ ಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂತೀನಿ ಸೊ ಚಿಕನ್ ಫಸ್ಟು ಫ್ರೈ ಮಾಡಿದಾಗ ಒಂದು ಐದು ನಿಮಿಷ ನೀರು ಹಾಕಿದ ಮೇಲೆ ಒಂದು ಐದು ನಿಮಿಷ ಒಟ್ಟು ಹತ್ತು ಹತ್ತು ನಿಮಿಷದಲ್ಲಿ ಒಂದು ಮುಕ್ಕಾಲು ಭಾಗ ಚಿಕನ್ ಎಲ್ಲ ಬೆಂದಿರುತ್ತೆ ಈಗ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಿಮಗೆ ಜೀರ್ಗ ಸಾಂಬಾರು ರೈಸ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸೋನಾ ಮಸೂರೆ ಅಕ್ಕಿ ಅಥವಾ ಬಾಸುಮತಿ ಅಕ್ಕಿಯಲ್ಲಿ ಮಾಡ್ಬೋದು ಬಾಸುಮತಿ ಅಕ್ಕಿಯಲ್ಲಿ ಮಾಡದೇ ನೀವು ಎರಡು ಲೋಟ ಅಕ್ಕಿ ಹಾಕ್ತೀರ ಅಂದರೆ ಮೂರು ಲೋಟ ನೀರು ಹಾಕಬೇಕಾಗುತ್ತೆ ಯಾಕಂದರೆ ಅದು ಬೇಗನೆ ಬೇಯೋದ್ರಿಂದ ನೀರು ಜಾಸ್ತಿ ಆದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಇದು ಜೀರ್ಗಾ ರೈಸು ಮತ್ತು ನಾರ್ಮಲ್ ಸೋನಾ ಮಸೀರೆ ಅಂದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಆ ಥರ ಪ್ರಮಾಣದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಈ ಥರ ಅಳತೆ ಪ್ರಕಾರ ಮಾಡಿದೆ ನಿಮಗೂ ಕರೆಕ್ಟಾಗಿ ಬರುತ್ತೆ ಮತ್ತು ನಿಮಗೆ ಅನ್ನ ಉದ್ರ ಬೇಕು ಅಂದರೆ ಮಾತ್ರ ನೀರು ಸ್ವಲ್ಪ ಕಡಿಮೆ ಹಾಕೊಳ್ರಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಉಪ್ಪು ಹಾಕ್ಕೊತಾಯಿದ್ದೀನಿ ನಿಮ್ಗೆ ಇನ್ನೂ ಹುಳಿ ಫ್ಲೇವರ್ ಬೇಕು ಅಂದರೆ ಇದಕ್ಕೊಂದು ಅರ್ಧ ನಿಂಬೆ ರಸಾನು ಹಾಕೊಬೋದು ಸೊ ನಿಮ್ಗೆ ಏನಾದರೂ ಬಿರಿಯಾನಿ ಪೌಡರ್ ಆ ಥರ ಎಲ್ಲ ಬೇಕು ಅಂದರೆ ಇದಕ್ಕೆ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದು ಆಂಬೂರ್ ಬಿರಿಯಾನಿ ಆಗಿರೋದೊಂದು ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಅಕ್ಕಿ ಹಾಕಿದ ಮೇಲೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊತೀನಿ ಐ ಫ್ಲೇಮಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಅರ್ಧ ಭಾಗ ಫಿಫ್ಟಿ ಪರ್ಸೆಂಟ್ ಅಕ್ಕಿ ಬೆಂದ್ಕೊಳ್ಳುತ್ತೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಇವಾಗ ನೀವೇ ನೋಡ್ತಾ ಇರಬಹುದು ಕಲರ್ ಈ ತರ ಇದೆ ಓವರ್ ಕಲರ್ ಇರೋದಿಲ್ಲ ಬಿರಿಯಾನಿ ಒಂದು ಸ್ವಲ್ಪ ಲೈಟ್ ಆರೆಂಜ್ ಕಲರ್ ತಿನ್ನೋದಕ್ಕಂತೂ ರುಚಿಯಾಗಿ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ರಿಗೂ ಸೊ ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಲ ಮುಚ್ಚಿ ಇದನ್ನು ಯಾವ ರೀತಿ ಫಾಲೋ ಮಾಡಬೇಕಂತ ಹೇಳ್ತೀನಿ ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ ನನ್ನ ಹತ್ರ ಬಾಳೆ ಎಲೆ ಇದೆ ಈ ಥರ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಏನೂ ಇಲ್ಲ ಬಾಳೆ ಎಲೆ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ ದಮ್ ಕಟ್ಟುತ್ತೆ ಇದು ಸೊ ಇವಾಗ ನಿಮಗೆ ಇದನ್ನು ಬಾಳೆ ಎಲೆ ಹಾಕಿದ ಮೇಲೆ ಮುಚ್ಚಲ ಮುಚ್ಚಿ ಸ್ಟವ್ನ ಸಿಮ್ಮಲ್ಲಿಟ್ಟು ಹದಿನೈದು ನಿಮಿಷವರೆಗೂ ಸಿಮ್ಮಲ್ಲೇ ಬಿಡಬೇಕು ಬೇಕು ಅಂದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂದು ವಿಸಿಲ್ ಬಿಡ್ಬೋದು ಸೊ ನಾನು ಒಂದು ವಿಸಿಲ್ ಬಿಡೋಲ್ಲ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲೇ ಇರ್ತೀನಿ ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಇದನ್ನು ಓಪನ್ ಮಾಡ್ತೀನಿ ಬೇಕು ಅಂದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಸಿಲ್ ಬಿಡಿ ನಿಮಗೆ ಆಪ್ಷನ್ ಆಗಿ ಹೇಳ್ತಾ ಇರೋದು ಆಲ್ರೆಡಿ ಅಕ್ಕಿ ಅರ್ಧ ಭಾಗ ಬೆಂದಿರುತ್ತೆ ನಾವು ನೀರಿನ ಪ್ರಮಾಣ ಕಡಿಮೆ ಆದಾಗನೇ ಜಸ್ಟ್ ದಮ್ ಕಟ್ಟಕ್ಕೋಸ್ಕರ ನಾನು ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಬಿಟ್ಟಿದ್ದೆ ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಎತ್ತುತ್ತಾ ಇದ್ದೀನಿ ಇವಾಗ ನೀವೇ ನೋಡ್ತಾ ಇರ್ಬೋದು ಸೊ ತುಂಬಾ ರುಚಿಯಾಗಿ ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ಬಿರಿಯಾನಿ ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು ನಿಮಗೆ ಹೇಳ್ದಂಗೆ ನನಗೆ ಈ ಥರ ಅಕ್ಕಿ ಸಿಕ್ಕಿಲ್ಲ ನಾರ್ಮಲ್ ಅಕ್ಕಿನಲ್ಲೇ ಮಾಡೋದಾದರೆ ಖಂಡಿತ ಮಾಡ್ಕೊಬೋದು ನನ್ನ ಚಾನಲಲ್ಲಿ ಇನ್ನೂ ಡಿಫ್ರೆಂಟ್ ಬಿರಿಯಾನಿ ರೆಸಿಪಿ ಇದೆ ಸೊ ಇದು ಇವತ್ತು ನಿಮಗೆ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಪಾತ್ರೆನಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಪಾತ್ರೆನಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿ ಸಖತ್ತಾಗಿ ಬರುತ್ತೆ ಉದ್ರ ಉದ್ರಾಗಿ ತಿನ್ನೋದಕ್ಕೆ ಒಂದು ರುಚಿಯಾಗಿರುತ್ತೆ ಸೊ ಪಾತ್ರೆನಲ್ಲಿ ಮಾಡಿದ್ರೆ ಅಕ್ಕಿನ ಸಪ್ರೇಟಾಗಿ ಬೇಯಿಸಿ ದಮ್ ಕಟ್ಟಬೇಕಾಗುತ್ತೆ ಆದರೆ ಕುಕ್ಕರಲ್ಲಿ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ಕೊಟ್ಟಿದ್ದೀನಿ ಇದ್ರ ಜೊತೆ ಜೊತೆಗೆ ಇಷ್ಟವಾದಂಥ ಗ್ರೇವಿ ಮೊಸರು ಪಚ್ಚಡಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಅದೇ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದೀಕಾಗಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್